ದೇವರನ್ನು ನಿರ್ವ್ಯಾಜವಾಗಿ ಕಾರಣವಿಲ್ಲದೆ ಪ್ರೀತಿಸಬೇಕು. ಇವಾಗ ತಾಯಿ ಮಗುವನ್ನು ಪ್ರೀತಿಸ್ತಾಳೆ, ಅದನ್ನು ಸಾಮಾನ್ಯವಾಗಿ ಲೋಕದಲ್ಲಿ ತಾಯಿ ಮಗುವನ್ನು ಪ್ರೀತಿಸುವುದಕ್ಕೆ ನಿರುಪಾಧಿಕ ಪ್ರೇಮ ಅಂತ, ನಿರ್ವ್ಯಾಜವಾದ ಪ್ರೀತಿ, ಏನು ಸ್ವಾರ್ಥ ಇಲ್ಲದ ಪ್ರೀತಿ ಅಂತ ಹೇಳ್ತಾರೆ. ಆದರೆ ಅಲ್ಲಿಯೂ ಒಂದು ಕಿಂಚಿತ್ ಸ್ವಾರ್ಥ ಇದೆ. ದೇವರು ಹತ್ರ ನಮ್ಮ ಪ್ರೀತಿ ಅಥವಾ ದೇವರು ನಮ್ಮನ್ನು ಪ್ರೀತಿಸುವುದುಂಟಲ್ವ, ಇಷ್ಟು ನಿರ್ವ್ಯಾಜ ಅಲ್ಲ. ತಾಯಿ ನನ್ನ ಮಗುವನ್ನು ಪ್ರೀತಿಸುವಾಗ ಕೂಡ ಒಂದು ಮಮತೆಯ ಬಂಧ ಇದೆ ಅಲ್ಲಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ. ಅದೇ ಅಷ್ಟೇ ಚಂದದ, ಅಷ್ಟೇ ಪ್ರಾಯದ ಪಕ್ಕದ ಮನೆಯ ಮಗುವನ್ನು ಅಷ್ಟು ಪ್ರೀತಿಸುವುದಿಲ್ಲ ಅವಳು. ಹಾಗಾದ್ರೆ ಮಗುವಿನ ಮೇಲೆ ಪ್ರೀತಿ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಬಂದದ್ದು ಅನ್ನೋದ್ರಿಂದ ಪ್ರೀತಿ. ಈ ಬಂತು ಒಂದು ಸೆಲ್ಫಿಶ್ನೆಸ್. ಅದರಿಂದ ತಾಯಿಯ ಪ್ರೀತಿಯಲ್ಲಿ ಕೂಡ ಒಂದು ಸ್ವಾರ್ಥ ಇದೆ, ಒಂದು ಮಮತೆಯ ಬಂಧನ ಇದೆ. ಆಮೇಲೆ ಇನ್ನೂ ಸ್ವಲ್ಪ ರ್ಯಾಶ್ ಆಗಿ ಹೇಳೋದಾಗಿದ್ದರೆ, ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸುವುದು ಪೂರ್ತಿ ನಿರ್ವ್ಯಾಜ ಅಲ್ಲ. ಯಾಕೆಂದರೆ ನವಾರೇ ಪುತ್ರಸ್ಯ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಅಂತ ಯಾಜ್ಞವಲ್ಕ್ಯರು ಈ ಮಾತನ್ನು ಹೇಳಿದ್ದಾರೆ. ತಂದೆ ತಾಯಿ ಮಕ್ಕಳನ್ನು ಯಾಕೆ ಪ್ರೀತಿಸ್ತಾರೆ ಅಂದರೆ ಮಕ್ಕಳಿಗೋಸ್ಕರ ಅಲ್ಲ, ಮತ್ತು ತಮಗೋಸ್ಕರ ಅಂತ. ಇಲ್ಲಿ ಇದಕ್ಕೆ ಭಗವಂತನಿಗೋಸ್ಕರ ಅನ್ನೋ ಒಂದು ಅರ್ಥ ಇದೆ. ಅದು ಬಿಟ್ಟು ನಾನು ಲೌಕಿಕ ಮುಖದಿಂದ ಹೇಳ್ತೇನೆ, ಮಕ್ಕಳನ್ನು ಯಾಕೆ ಪ್ರೀತಿಸುವುದು ಗೊತ್ತುಂಟ, ಮಕ್ಕಳಿಗೋಸ್ಕರ ಅಲ್ಲ, ಮತ್ತು ತಮಗೋಸ್ಕರ. ತಮಗೋಸ್ಕರ ಅಂದರೆ ತಾವು ರಿಟೈರ್ ಆದಾಗ ಅನ್ನ ಹಾಕ್ತಾರೆ ಅಂತ ಅಷ್ಟೇ. ನಮ್ಮ ಮುಪ್ಪಿನಲ್ಲಿ ಒಂದು ಆಸರೆ ಆಗತ್ತೆ ಅನ್ನೋ ಆಸೆಯಿಂದ. ಅದೇ ಎಲ್ಲರೂ ಮಕ್ಕಳು ಮುಪ್ಪಿನಲ್ಲಿ ಇದ್ದಾಗ ಅಮ್ಮ ನಮ್ಮನೇಲಿ ಬಂದು ಇದ್ದುಬಿಡು ಅಂತ ಹೇಳದೇ ಇದ್ರೆ, ಅಪ್ಪ ನಮ್ಮನೇಲಿ ಬಂದು ಇದ್ದುಬಿಡು ಅಂತ ಹೇಳದೇ ಇದ್ರೆ, ಅನ್ನದಂಡ ಭೂಮಿ ಭಾರ, ಇಷ್ಟು ಸಮಯ ಸಾಕಿದೆ, ಕೃತಜ್ಞತೆ ಇಲ್ಲ ಅಂತ ಮಕ್ಕಳನ್ನು ತಂದೆ ತಾಯಿ ಬೈತಾರೆ. ಅದರಿಂದ ಈ ನಿರ್ವ್ಯಾಜವಾದ ಲೋಕದಲ್ಲಿ ನಾವು ಕಾಣಬಹುದಾದ ಅತ್ಯಂತ ನಿರ್ವ್ಯಾಜವಾದ ಪ್ರೀತಿಯಲ್ಲಿ ಕೂಡ ಒಂದು ವ್ಯಾಜ ಇದೆ, ಒಂದು ಒಂದು ಸೆಲ್ಫಿಶ್ ಮೋಟಿವ್ ಇದೆ. ಅದೆಲ್ಲವನ್ನು ಮೀರಿ ನಿಂತ ಪ್ರೀತಿ ಆಗಬೇಕು ಭಗವಂತನಿಗೂ ನಮಗಿರುವ ಸಂಬಂಧ. ಅದರಲ್ಲಿ ಯಾವುದೇ ಹೆಳೆ ಯಾವುದೇ ಸ್ವಾರ್ಥ ಇರಬಾರದು. ಆದ್ದರಿಂದ ಯಾರಾದರೂ